ಅಜ್ಜರಕಾಡು ಜಿಲ್ಲಾಡಳಿತ ಶವಾಗಾರದಲ್ಲಿ ರಕ್ಷಿಸಿ ಇಡಲಾಗಿದ್ದಂತಹ ಮೂರು ಪುರುಷ ಅಪರಿಚಿತ ಶವಗಳ ಅಂತ್ಯ ಸಂಸ್ಕಾರವನ್ನು ಬೀಡಿನಗುಡ್ಡೆಯ ಹಿಂದೂ ರುದ್ರಭೂಮಿಯಲ್ಲಿ ಗೌರವಯುತವಾಗಿ ಅಂತ್ಯಕ್ರಿಯೆ ಗುರುವಾರ ನಡೆಸಲಾಯಿತು. ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರ ನೇತೃತ್ವದ ತಂಡ ಪೊಲೀಸ್ ಇಲಾಖೆಗೆ ಸಹಕರಿಸಿದ್ದು 278ನೇ ವಾರಸುದಾರರಿಲ್ಲದ ಅಂತ್ಯ ಸಂಸ್ಕಾರವಾಗಿದೆ. ಜಿಲ್ಲಾಸ್ಪತ್ರೆಯ ಜಿಲ್ಲಾ ಸರ್ಜನ್ ಅಶೋಕ್ ಎಚ್ ಮತ್ತು ನಗರ ಪೊಲೀಸ್ ಠಾಣಾಧಿಕಾರಿ ಪುನೀತ್ ಕುಮಾರ್ ಅನಾಥ ಶವಗಳ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅಂತಿಮ ನಮನ ಸಮರ್ಪಿಸಿ ಮಾನವೀಯತೆ ಮೆರೆದಿರುವುದು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಸಾರ್ವಜನಿಕ ಸ್ಥಳದಲ್ಲಿ ಪತ್ತೆಯಾದ ಶವ ಹಾಗೂ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟ ರೋಗಿಗಳ ಶವವನ್ನು ಜಿಲ್ಲಾಸ್ಪತ್ರೆಯ ಶೀತಲೀಕೃತ ಶವ ರಕ್ಷಣಾ ಘಟಕದಲ್ಲಿ ರಕ್ಷಿಸಿ ಇಡಲಾಗಿತ್ತು. ವಾರಸುದಾರರ ಬರುವಿಕೆಗಾಗಿ ಮಾಧ್ಯಮ ಪ್ರಕಟಣೆಯೂ ನೀಡಲಾಗಿತ್ತು. ಕಾಯುವಿಕೆ ಕಾಲಮಿತಿ ಕಳೆದರೂ ಮೃತರ ವಾರಸುದಾರರು ಬಾರದೇ ಇರುವುದರಿಂದ ಕಾನೂನು ಪ್ರಕ್ರಿಯೆಗಳು ನಡೆದ ಬಳಿಕ ಅಂತ್ಯ ಸಂಸ್ಕಾರವನ್ನು ನಡೆಸಲಾಯಿತು. ನಗರ ಠಾಣೆಯ ಎಸ್ಐ ತಾರನಾಥ್ ವಿದ್ಯಾ ಕಾನೂನು ಪ್ರಕ್ರಿಯೆಯನ್ನು ನಡೆಸಿದರು. ಜಿಲ್ಲಾಸ್ಪತ್ರೆ ನಗರಸಭೆ ಅಂತ್ಯ ಸಂಸ್ಕಾರ ಕಾರ್ಯಕ್ಕೆ ಸಹಕಾರ ನೀಡಿತು. ವಿಕಾಸ್ ಶೆಟ್ಟಿ ಒಳಕಾಡು, ಪ್ರದೀಪ್ ಅಜ್ರಕಾಡು, ಸೋನಿ ಫ್ಲವರ್, ವಿಷ್ಣು ಅಣ್ಣಪ್ಪ ಪೂಜಾರಿ ಕರಂಬೈಲು, ಸಾಜಿ ಕುಮಾರ್ ನೆರವಾದರು. ಮೇಡಮ್ ಈಗ ನಿತ್ಯಾನಂದ ಒಳಕಾಡ್ರು ಆಪತ್ ಬಾಂಧವರು ನಮಗೆ ಜಿಲ್ಲಾಸ್ಪತ್ರೆಗೆ ಯಾವುದೇ ಅನಾಮಧೇಯ ಎಲ್ಲೇ ಬಿದ್ದರು ರೋಡಿನಲ್ಲಿ ಅವರನ್ನು ತಗೊಂಡು ಚಿಕಿತ್ಸೆ ಕೊಡಲಿಕ್ಕೆ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬರುವಂಥದ್ದು. ಮತ್ತು ಈ ಅನಾಥ ಶವ ಇದ್ದಾಗ, ಯಾಕಂದರೆ ನಮ್ಮ ಕೋಲ್ಡ್ ಸ್ಟೋರೇಜ್ ಕೆಪಾಸಿಟಿ ಇರೋದು 8, ನಮಗೆ ರಿಪೀಟೆಡ್ಲಿ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಇವತ್ತು ಅದನ್ನು ಪೊಲೀಸ್ ಇಲಾಖೆ ಮೂಲಕ ನಗರಸಭೆ ಮೂಲಕ ಮೂರು ಶವವನ್ನು ಇವತ್ತು ವಿಲೇವಾರಿ ಮಾಡಿಸ್ತಾ ಇದ್ದೀವಿ. ಅದರ ಶವ ಸಂಸ್ಕಾರವನ್ನು ಬೀಡಿನ ಗುಡ್ಡೆಯಲ್ಲಿ ತುಂಬ ಇದುವರೆಗೆ 273 ಇಂಥ ಅನಾಮಧೇಯ ಬಾಡಿಯನ್ನು ಸಸೂತ್ರವಾಗಿ ಅದನ್ನು ಇವತ್ತು ನಾವು ಈಗ ಮಾಡ್ತಾ ಇರೋದು. ಡೆಡ್ ಬಾಡಿ ಅನ್ನುವಂಥ ಸತ್ತ ಮೇಲೆ ಅವರದ್ದು ಪುಣ್ಯದ ಕೆಲಸ,
ಅಂಥ ಪುಣ್ಯದ ಕೆಲಸ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇಲಾಖೆ ಪರವಾಗಿ ಅವರಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಗಳು. ಇಲ್ಲಾಂದರೆ ನಮ್ಮ ಪೊಲೀಸ್ ಇಲಾಖೆಯೂ ಇದಿದೆ, ಯಾಕಂದರೆ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ವಿತರಣೆ ಒಳಕಾಡು ನೇತೃತ್ವದಲ್ಲಿ ನಗರಸಭೆಯಲ್ಲಿ ನಡೀತಾ ಇದೆ. ನಾವು ಆಸ್ಪತ್ರೆಯ ಪರವಾಗಿ ಅವರಿಗೆ ಚಿರಣಿ ಅಂತ ಹೇಳ್ತಾ ಯಾವುದೇ ಥರದಲ್ಲಿ ಮೆಡಿಕೋ ಲೀಗಲ್ಗೆ ಬಂದಾಗ ಜಿಲ್ಲಾ ಶಸ್ತ್ರಚಿಕಿತ್ಸೆ ನನ್ನ ಗಮನಕ್ಕೆ ತಂದು ಯಾವುದೇ ಥರದಲ್ಲಿ ವಿಷಯನ ಪಬ್ಲಿಕ್ ಜೊತೆಯಲ್ಲಿ ಹಂಚಿಕೊಳ್ಳುವಾಗ ನಮ್ಮ ಜೊತೆಯಲ್ಲಿ ಅದನ್ನು ಕೇಳಿಕೊಂಡು ಕಾರಣ ಅಂತ ಕೇಳಿಕೊಂಡು ಹಂಚಿಕೊಳ್ಳಿ ಅಂತ ಒಂದು ನಿವೇದನೆಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ. ಮತ್ತೊಮ್ಮೆ ಅವರ ಎಲ್ಲ ಇದಕ್ಕೆ ಈಗ ಬಿಸಿಲ ಬೇಗೆ ಇದ್ದಾಗ ಪಾನೀಯ ಕೊಟ್ಟು ಅವರು ಸಹಕಾರ ಮಾಡ್ತಿರುವಂಥದ್ದು, ನಮಗೂ ಕೆಲವೊಂದು ಫ್ಯಾನು ವೀಲ್ ಚೇರು ಇಂಥದ್ದನ್ನು ರೀಸೆಂಟ್ಲಿ ಆಗಿ ಕೊಟ್ಟವರು, ಅದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರಿಗೆ ಕೃತಜ್ಞತೆ. ಇಲ್ಲ ಸರ್ ಅಲ್ಲಿ ಬರ್ತದೆ.